ವ್ಯಾಪಾರ ಗುಡಿಯನ್ಸ್ ಕಳಿಸ ಯಾವುದು ಕಳಿಸ್ ಮಾಮೂಲಿ ಕಳಿಸ್ತದಲ್ಲ. ಪಬ್ಲಿಕ್ ಇಂಪ್ಯಾಕ್ಟ್ನ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಅಪ್ರಾಪ್ತ ಬಾಲಕಿಯರಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದ ಅಡಿ ಚಿತ್ರದುರ್ಗದ ಮುರುಘಾ ಮಠದ ಮುರುಘಾ ಶ್ರೀಗಳು ಜೈಲು ಸೇರಿದ ಪ್ರಕರಣ ನಿಮಗೆಲ್ಲ ನೆನಪೇ ಇದೆ. ಈ ಪ್ರಕರಣ ಮಾಸುವ ಮುನ್ನವೇ ನಮ್ಮ ರಾಜ್ಯದಲ್ಲಿ ಇಂಥದ್ದೇ ಮತ್ತೊಂದು ಘಟನೆ ಬೆಳಕಿಗೆ ಬಂದಿದೆ. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗ ಹೋಬಳಿಯ ಹಂಗರಹಳ್ಳಿಯ ಶ್ರೀ ವಿದ್ಯಾ ಚೌಡೇಶ್ವರಿ ದೇವಸ್ಥಾನದ ಬಾಲ ಮಂಜುನಾಥ ಸ್ವಾಮೀಜಿ ವಿರುದ್ಧ ಇಂಥದ್ದೊಂದು ಆರೋಪ ಕೇಳಿ ಬಂದಿದೆ. ಹಲೋ ಹಲೋ, ಎಲ್ಲಿದ್ದೀಯಪ್ಪ? ಕಾಲೇಜಿಗೆ ರೆಡಿ ಅಂತ ಹೇಳಿ. ಯಾವುದು ಮಾಮೂಲಿ ಕಳಿಸ್ತದಲ್ಲ ಅಂದಹಾಗೆ ಸ್ವಾಮೀಜಿ ವಿರುದ್ಧದ ಇಂಥದೊಂದು ಪ್ರಕರಣ ಬೆಳಕಿಗೆ ಬಂದಂತೆ ಕುತೂಹಲಕಾರಿಯಾದ ಘಟನೆಯ ಮೂಲಕ ಕಳೆದ ಕೆಲವು ದಿನಗಳ ಹಿಂದೆ ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವೊಂದು ದಾಖಲಾಗುತ್ತೆ. ಈ ಶ್ರೀ ವಿದ್ಯಾ ಚೌಡೇಶ್ವರಿ ದೇವಸ್ಥಾನದ ಟ್ರಸ್ಟಿ ಆಗಿರುವ ಕೆ ಅಭಿಲಾಷ್ ಅನ್ನೋರು ದೂರೊಂದನ್ನ ದಾಖಲಿಸಿದ್ರು. ಬಾಲಮಂಜುನಾಥ ಸ್ವಾಮೀಜಿ ಖಾಸಗಿ ವಿಡಿಯೋವನ್ನ ಇಟ್ಕೊಂಡು ಒಂದಷ್ಟು ಮಂದಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದಾಗಿ ಹೇಳಿ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಕೆ ಅಭಿಲಾಷ್ ಅನ್ನೋರು ದೂರನ್ನ ದಾಖಲಿಸ್ತಾರೆ. ಇವರು ಕುಣಿಗಲ್ ತಾಲೂಕಿನ ಹೊಸಕೆರೆ ಗ್ರಾಮದ HS ಅಭಿಲಾಷ್. ಅವರು ಸ್ವಾಮೀಜಿಯ ಆಪ್ತ ಸಹಾಯಕ. ಹಾಗೆ ಬೆಂಗಳೂರಿನ 30 ವರ್ಷದ ಯುವತಿ. ಪಾಂಡವಪುರ ಬಳಿಯ ವಿಜಯಕಾಳಿ ದೇವಸ್ಥಾನದ ರಾಜೇಶ್ ಶ್ರೀನಿವಾಸ್. ರಾಮನಗರ ಜಿಲ್ಲೆಯ ಕವನಪುರ ಗ್ರಾಮದ ಚೇತನ್. ಹಾಗೆ ಕುಣಿಗಲ್ನ ನಂದೀಶ್ ಅನ್ನೋರ ವಿರುದ್ಧ ದೂರನ್ನ ದಾಖಲಿಸ್ತಾರೆ. ಸ್ವಾಮೀಜಿಯ ಆಪ್ತ ಸಹಾಯಕರಾಗಿದ್ದ HS ಅಭಿಷೇಕ್ ಮೂಲಕ ಸ್ವಾಮೀಜಿಗೆ ಯುವತಿಯೊಬ್ಬಳ ಪರಿಚಯ ಆಗುತ್ತೆ. ಆಕೆಯನ್ನ ತನ್ನ ಸಂಬಂಧಿ ಹಾಗೆ ವೈದ್ಯ ಅಂತ ಅಭಿಷೇಕ್ ಸ್ವಾಮೀಜಿಗೆ ಪರಿಚಯಿಸಿದ್ರು ಅಂತ ಈ ದೂರಿನಲ್ಲಿ ಉಲ್ಲೇಖಿಸಿದ್ರು. ಅಂದಹಾಗೆ ಈ ಘಟನೆ ನಡೆದಿದ್ದೆ ಒಂದು ವಿಚಿತ್ರ ಪ್ರಸಂಗದ ಮೂಲಕ. ಬಾಲ ಮಂಜುನಾಥ್ ಸ್ವಾಮೀಜಿ ಏನಿದ್ದಾರೆ, ಈ ಸ್ವಾಮೀಜಿಗೆ ಇತ್ತೀಚೆಗೆ ಒಂದು ಚರ್ಮದ ಸಮಸ್ಯೆ ಕಾಣಿಸ್ಕೊಂಡಿತ್ತು. ಅದನ್ನ ಸ್ವಾಮೀಜಿ ತಮ್ಮ ಆಪ್ತ ಸಹಾಯಕನಿಗೆ ತಿಳಿಸಿದ್ರು. ಅದು ಗುಪ್ತಾಂಗ ಇರುವಂತಹ ಜಾಗದಲ್ಲಿ ಅದು ಆ ಒಂದು ಸಮಸ್ಯೆ ಕಾಣಿಸ್ಕೊಂಡಿತ್ತು. ಆ ಸಂದರ್ಭದಲ್ಲಿ ಅವರು ಅದನ್ನ ವೈದ್ಯರಿಗೆ ತೋರಿಸೋದಕ್ಕೆ ಹಿಂದೇಟು ಹಾಕಿದ್ರು. ಹೇಗೆ ತೋರಿಸೋದು ಅಂತ ಸ್ವಾಮೀಜಿ ಹಿಂದೇಟನ್ನ ಹಾಕಿದ್ರು. ಇದೇ ವಿಚಾರವನ್ನ ತನಗೆ ಪ್ಲಸ್ ಪಾಯಿಂಟ್ ಮಾಡ್ಕೊಂಡಂತ ಅಭಿಷೇಕ್ ಅದೇ ವಿಚಾರವನ್ನ ಇಟ್ಕೊಂಡು ತನ್ನ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಸ್ವಾಮೀಜಿಗೆ ಒಂದು ವಿಚಾರವನ್ನ ತಿಳಿಸ್ತಾರೆ. ಸ್ವಾಮೀಜಿ, ತಮಗೆ ಚರ್ಮದ ಸಮಸ್ಯೆ ಇದೆ, ನಿಮ್ಮ ಚರ್ಮದ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಳೋದಕ್ಕೆ ನಂಗೊಬ್ರು ವೈದ್ಯರು ಗೊತ್ತು. ನನ್ನ ಸಂಬಂಧಿ ಒಬ್ರು ವೈದ್ಯ ಇದ್ದಾರೆ, ಅವರು ಚರ್ಮ ರೋಗ ತಜ್ಞೆ, ಆಕೆಯ ಬಳಿ ತೋರಿಸಿದ್ರೆ ಅದು ಕಂಪ್ಲೀಟ್ ಆಗಿ ಕ್ಯೂರ್ ಆಗ್ಬೋದು ಅನ್ನೋ ಸಲಹೆನ ಕೊಡ್ತಾರೆ. ಆದ್ರೆ ಆರಂಭದಲ್ಲಿ ಇದಕ್ಕೆ ಸ್ವಾಮೀಜಿ ಒಪ್ಪಿಗೆಯನ್ನ ಕೊಡೋದಿಲ್ಲ. ನಂತರ ಚರ್ಮ ರೋಗ ಎಲ್ಲಿ ಕಾಣಿಸ್ಕೊಂಡಿತ್ತು ಆ ಜಾಗದ ಫೋಟೋವನ್ನ ತೆಗೆದು ಆ ವೈದ್ಯ ಯುವತಿ ಏನಿದ್ದಾಳೆ ಅವಳಿಗೆ ಕಳುಹಿಸಲಾಗುತ್ತೆ. ಆಕೆ ಒಂದಷ್ಟು ಔಷಧಿ ಹಾಗೆ ಮುಲಾಮು ತೆಗೆದುಕೊಳ್ಳುವಂತೆ ಸೂಚನೆಯನ್ನ ಕೊಡ್ತಾರೆ. ಅದರಂತೆ ಸ್ವಾಮೀಜಿ ಪಾಲಿಸ್ತಾರೆ. ಆದ್ರೆ ಯಾವುದೇ ರೀತಿಯಾದಂತಹ ವಾಸಿ ಆಗದ ಕಾರಣ ಸ್ವಾಮೀಜಿ ಮತ್ತೆ ಯುವತಿಯ ಬಳಿ ಹೇಳ್ತಾರೆ. ಆ ಸಂದರ್ಭದಲ್ಲಿ ಯುವತಿ ವಿಡಿಯೋ ಕಾಲ್ ಮಾಡಿ ಯಾವ ರೀತಿ ಚರ್ಮ ರೋಗ ಆಗಿದೆ ಅನ್ನೋದನ್ನ ತೋರಿಸಿ ಅಂತ ಸ್ವಾಮೀಜಿ ಬಳಿ ವಿಡಿಯೋ ಕಾಲ್ ಮೂಲಕ ತೋರಿಸುವಂತೆ ಹೇಳ್ತಾರೆ. ಆ ಸಂದರ್ಭದಲ್ಲಿ ಸ್ವಾಮೀಜಿ ವಿಡಿಯೋ ಕಾಲ್ ಮೂಲಕ ಒಂದು ಸಮಸ್ಯೆ ಆದಂತಹ ಜಾಗ ಯಾವುದು ಅದನ್ನು ತೋರಿಸ್ತಾರೆ. ಇದನ್ನೇ ಪ್ಲಸ್ ಪಾಯಿಂಟ್ ಮಾಡ್ಕೊಂಡಂತಹ ಅಭಿಷೇಕ್ ಹಾಗೂ ಯುವತಿ ಆ ಒಂದು ವಿಡಿಯೋ ಕಾಲ್ ಅನ್ನ ರೆಕಾರ್ಡಿಂಗ್ ಮಾಡಿಕೊಂಡು ಅದೇ ವಿಡಿಯೋವನ್ನ ಅವರು ಇಟ್ಕೊಂಡು ಸ್ವಾಮೀಜಿಯ ಖಾಸಗಿ ವಿಡಿಯೋ ನಮ್ಮ ಬಳಿ ಇದೆ, ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಕೊಂಡು ಬೆದರಿಸೋದಕ್ಕೆ ಆರಂಭ ಮಾಡ್ತಾರೆ. ಅಲ್ಲದೆ ಇದನ್ನ ನಾವು ಯೂಟ್ಯೂಬ್ನಲ್ಲಿ ಹಾಕ್ತೀವಿ, ಫೇಸ್ಬುಕ್ನಲ್ಲಿ ಹಾಕ್ತೀವಿ ಅಂತ ಬೆದರಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನ ಸ್ವಾಮೀಜಿ ಟ್ರಸ್ಟಿಗೆ ತಿಳಿಸ್ತಾರೆ. ಅದಂತೆ ಟ್ರಸ್ಟಿ ಅಭಿಲಾಷ್ ಅವರು ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಹುಲಿಯೂರು ದುರ್ಗ ಪೊಲೀಸ್ ಠಾಣೆಯಲ್ಲಿ. ಸ್ವಾಮೀಜಿ ಅಭಿಷೇಕ್ ಹಾಗೂ ಇನ್ನಿತರರ ಬಗ್ಗೆ ದೂರನ್ನ ಕೊಡ್ತಾ ಇದ್ದಂತೆ ಈ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಗುತ್ತೆ. ಅಭಿಷೇಕ್ ಅವರು ಒಂದು ಆರೋಪವನ್ನ ಮಾಡ್ತಾರೆ. ಸ್ವಾಮೀಜಿ ಒಬ್ಳು ಅಪ್ರಾಪ್ತ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳವನ್ನ ಸದ್ಯ ಕೊಡ್ತಾ ಇದ್ದಾರೆ ಅಂತ ಆರೋಪವನ್ನ ಮಾಡ್ತಾರೆ. ತನ್ನ ವಿರುದ್ಧ ದೂರು ದಾಖಲಾಗ್ತಾ ಇದ್ದಂತೆ ಅಭಿಷೇಕ್ ಸ್ವಾಮೀಜಿಯ ವಿರುದ್ಧ ಆರೋಪವನ್ನ ಮಾಡ್ತಾರೆ. ವಿಚಾರಣೆಯ ಸಂದರ್ಭದಲ್ಲಿ
ಸ್ವಾಮೀಜಿ ತನ್ನ ಅನುಯಾಯಿ ಕುಟುಂಬದ ಬಾಲಕಿಯೊಬ್ಬಳಿಗೆ ಲೈಂಗಿಕ ಕಿರುಕುಳ ನೀಡುತ್ತಿದ್ದಾರೆ ಅನ್ನೋ ಆರೋಪವನ್ನ ಮಾಡ್ತಾರೆ. ಅದರಂತೆ ಪೋಕ್ಸೋ ಪ್ರಕರಣ ಕೂಡ ದಾಖಲಾಗುತ್ತೆ. ಈ ಪ್ರಕರಣದ ಜಾಡು ಹಿಡಿದು ಹೊರಟಂತ ಪೊಲೀಸರಿಗೆ ಮಠದಲ್ಲಿ ಒಂದಷ್ಟು ಸಾಕ್ಷಿಗಳು ಲಭಿಸುತ್ತೆ. ಸಾಕ್ಷಿಗಳು ಲಭಿಸ್ತಾ ಇದ್ದಂತೆ ಬಾಲ ಮಂಜುನಾಥ್ ಸ್ವಾಮೀಜಿಯನ್ನು ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಯಾವುದು ತನ್ನ ಮಠಕ್ಕೆ ಬರ್ತಾ ಇದ್ದಂತಹ ದಂಪತಿಯ ಪುತ್ರಿ ಆಗಿರ್ತಾಳೆ ಆ ಬಾಲಕಿ. ಸುಮಾರು ಆಕೆಗೀಗ 17 ವರ್ಷ 14 ವರ್ಷ ಇರಬೇಕಾದ್ರೆ ಸ್ವಾಮೀಜಿಗೆ ಆಕೆ ಪರಿಚಯ ಆಗುತ್ತೆ. ಅಂದಿನಿಂದ ಇಲ್ಲಿ ತನಕ ಈ ಸ್ವಾಮೀಜಿ ಏನಿದ್ದಾನೆ ಆತ ಆಕೆಗೆ ಲೈಂಗಿಕ ಕಿರುಕುಳವನ್ನ ಕೊಡ್ತಾ ಇದ್ದ ಅಂತ ಅಭಿಷೇಕ್ ತನ್ನನ್ನ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಹೇಳಿಕೆಯನ್ನ ಕೊಡ್ತಾರೆ. ಅದರಂತೆ ಪೋಕ್ಸೋ ಪ್ರಕರಣದಲ್ಲಿ ಸ್ವಾಮೀಜಿಯ ಬಂಧನ ಆಗಿದೆ. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ವಾಮೀಜಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅಲ್ಲದೆ 5 ದಿನಗಳ ಕಾಲ ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಜೊತೆಗೆ ಸ್ವಾಮೀಜಿಯ ಶಿಷ್ಯ ಏನಿದ್ದಾನೆ ಅಭಿಲಾಷ್ ಅನ್ನೋನು ಆತನನ್ನ ಕೂಡ ಬಂಧಿಸಿದ್ದಾರೆ. ಇದರ ಬೆನ್ನಲ್ಲೇ ಇದೀಗ ಆಡಿಯೋ ಒಂದು ಕೂಡ ವೈರಲ್ ಆಗಿದೆ. ಬಾಲ ಮಂಜುನಾಥ ಸ್ವಾಮೀಜಿ ಆ ಸಂತ್ರಸ್ತೆ ಏನಿದ್ದಾಳೆ ಆಕೆಯ ಜೊತೆ ಮಾತನಾಡಿರುವಂತಹ ಫೋನ್ ಕಾನ್ವರ್ಸೇಷನ್ ಇದೆ, ಅದರ ಆಡಿಯೋ ವೈರಲ್ ಆಗಿದೆ. ಅದರಲ್ಲಿ ಆತ ಯಾವ ರೀತಿ ಆ ಬಾಲಕಿಯ ಜೊತೆ ಮಾತಾಡ್ತಾ ಇದ್ದ ಅನ್ನೋದನ್ನ ನಾವು ಗಮನಿಸಬಹುದಾಗಿದೆ. ಆಕೆಯ ಬಳಿ ವಿಡಿಯೋ ಒಂದನ್ನು ಕಳಿಸುವಂತೆ ಆತ ಕೇಳ್ತಾನೆ. ಆಕೆ ನನಗೆ ಪಿರಿಯಡ್ಸ್ ಆಗಿದೆ, ಇವತ್ತು ಕಾಲೇಜ್ಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀನಿ ಅನ್ನೋ ವಿಚಾರವನ್ನು ತಿಳಿಸ್ತಾಳೆ. ಆದರೂ ಕೂಡ ಆತ ಇಲ್ಲ ನಿನ್ನ ಹತ್ರ ಇರುವಂಥ ಯಾವುದಾದ್ರೂ ವಿಡಿಯೋ ಕಳಿಸು ಅನ್ನೋ ಮಾತನ್ನ ಹೇಳ್ತಾನೆ. ಆ ಆಡಿಯೋ ಇದೀಗ ವೈರಲ್ ಆಗಿದೆ. ಆತ ಎಷ್ಟು ಕಾಮುಕ ಅನ್ನೋದನ್ನ ಆ ಆಡಿಯೋ ಕೇಳಿಸ್ಕೊಂಡ್ರೆ ಗೊತ್ತಾಗುತ್ತೆ. ಹಲೋ, ಎಲ್ಲಿದ್ದೀಯಾ? ಕಾಲೇಜಿಗೆ ರೆಡಿ ಅಂತ ಹೇಳಿನಿ. ಓಕೆ, ನಾನು ಪೀರಿಯಡ್ಸ್ ಆಗಿದೆ, ಕಾಲೇಜ್ ಹೋಗ್ತಿದ್ದೀನಿ. ನಾನು ಪೀರಿಯಡ್ಸ್ ಆಗಿದೆ, ಕಾಲೇಜ್ ಹೋಗ್ತಿದ್ದೀನಿ. ಯಾವುದು ಕಳಿಸ್ ಮಾಮೂಲಿಗೆ? ತಾನು ಸ್ವಾಮೀಜಿ ಅಂತ ಹೇಳ್ಕೊಂಡು ಕಾವಿ ಧರಿಸ್ಕೊಂಡು ಆ ಕಾವಿಗೂ ಕೂಡ ಯಾವ ರೀತಿ ಅಪಮಾನವನ್ನ ಎಸಗ್ತಾ ಇದ್ದ, ಕಾವಿ ಧರಿಸ್ಕೊಂಡೇ ಆತ ತನ್ನ ಕಾಮತೃಷಿಯನ್ನ ಯಾವ ರೀತಿ ತೀರಿಸ್ಕೊಳ್ತಾ ಇದ್ದ ಅನ್ನೋದಕ್ಕೆ ಆ ಆಡಿಯೋಕ್ಕಿಂತ ಬೇರೆ ಸಾಕ್ಷಿ ಬೇರೆ ಬೇಕಾಗಿಲ್ಲ. ಅಂಥ ಕಾಮುಕ ಆತ. ಇದೀಗ ಬಾಲ ಮಂಜುನಾಥ ಸ್ವಾಮೀಜಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 5 ದಿನಗಳ ಕಾಲ ಪೊಲೀಸರು ಆತನನ್ನ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ರಾಜ್ಯದಲ್ಲಿ ಮುರುಘಾ ಮಠದ ಪ್ರಕರಣ ಆದ ಬಳಿಕ ಸ್ವಾಮೀಜಿಗಳ ಬಗೆಗಿನ ಒಂದಷ್ಟು ಅಭಿಪ್ರಾಯಗಳು ಸಾಕಷ್ಟು ಜನರಲ್ಲಿ ಬದಲಾಗಿದ್ವು. ಕೆಲವರು ಒಳ್ಳೆಯ ಸ್ವಾಮೀಜಿಗಳಿದ್ರು ಕೂಡ ಇಂಥವರು ಅಂಥವರಿಗೆ ಕಳಂಕ ಅನ್ನೋದರಲ್ಲಿ ಯಾವುದೇ ತಪ್ಪಿಲ್ಲ. ಕಾವಿ ಧರಿಸ್ಕೊಂಡು ಯಾವ ರೀತಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಚಿತ್ರದುರ್ಗದ ಮುರುಘಾ ಮಠದ ಮುರುಘಾ ಶ್ರೀಗಳೇ ಸಾಕ್ಷಿಯಾಗಿದ್ರು. ಅಷ್ಟೊಂದು ದೊಡ್ಡ ಪ್ರಕರಣ ಬೆಳಕಿಗೆ ಬಂದರೂ ಕೂಡ ಜನ ಇನ್ನೂ ಕೂಡ ಕೆಲವರು ಅವರನ್ನ ಸ್ವಾಮೀಜಿಗಳನ್ನ ನಂಬ್ತಾರೆ, ಸ್ವಾಮೀಜಿಗಳು ಹೇಳಿದೇ ಸತ್ಯ ಅಂತ ಅಂದ್ಕೊಳ್ತಾರೆ. ಆದ್ರೆ ಕೆಲವೊಂದು ಸ್ವಾಮೀಜಿಗಳು ಒಳ್ಳೆಯವರಿದ್ರು ಕೂಡ ಇನ್ನೂ ಕೆಲವರು ಕಾವಿ ಧರಿಸ್ಕೊಂಡು ಎಂಥ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಈತನೇ ಸಾಕ್ಷಿ. ಇದೀಗ ಈತನನ್ನ ಅರೆಸ್ಟ್ ಮಾಡಿದ ಬಳಿಕ ಒಂದಷ್ಟು ಪ್ರಕರಣಗಳು ಬೆಳಕಿಗೆ ಬರುವಂತಹ ಸಾಧ್ಯತೆ. ನಿಜಕ್ಕೂ ಇಂಥವರನ್ನ ಒಬ್ಬ ಸ್ವಾಮೀಜಿ ಅಂತ ಯಾಕೆ ಕರಿಬೇಕು? ಅವರಿಗೆ ಒಬ್ಬ ಸ್ವಾಮೀಜಿಯಾಗಿ ನಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂದ್ರೆ ಯಾಕೆ ಕಾವಿ ಧರಿಸ್ಬೇಕು, ಯಾಕೆ ಸನ್ಯಾಸತ್ವವನ್ನ ಸ್ವೀಕರಿಸ್ಬೇಕು ಅನ್ನೋದು ಪ್ರಶ್ನೆ. ಇನ್ನು ಈತನ ಕರ್ಮಕಾಂಡ ಇಲ್ಲಿಗೆ ಮುಗ್ದಿಲ್ಲ. ಈತ ಇನ್ನು ಗಣ್ಯರನ್ನ ಸೆಳೆಯೋದಕ್ಕೆ ಸಾಕಷ್ಟು ಸರ್ಕಸ್ ಅನ್ನ ಮಾಡ್ತಾ ಇದ್ದ, ಆ ಮೂಲಕ ತನ್ನ ಖ್ಯಾತಿಯನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯಾದಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದ. ಮಾಜಿ ಪ್ರಧಾನಿ JDS ವರಿಷ್ಠ HD ದೇವೇಗೌಡರು ಕೂಡ ಈತನ ಮಠಕ್ಕೆ ಭೇಟಿ ಕೊಟ್ರು, ಹಾಗೆ HD ಕುಮಾರಸ್ವಾಮಿ ಅವರು ಕೂಡ ಭೇಟಿ ಕೊಟ್ಟಿದ್ದು, ಮೈಸೂರು ರಾಜವಂಶಸ್ಥ ಯದುವೀರ್ ಒಡೆಯರ್ ಅವರು ಕೂಡ ಈತನ ಒಂದು ಮಠಕ್ಕೆ ಭೇಟಿ ಕೊಟ್ಟರು. ತನ್ನ ಮಠದ ಕೀರ್ತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಆತ ಗಣ್ಯರನ್ನ ಸೆಳಿತಾ ಇದ್ದ, ಅವರನ್ನ ತನ್ನ ಮಠಕ್ಕೆ ಕರೆಸಿ ಅವರಿಗೆ ಸನ್ಮಾನವನ್ನ ಮಾಡ್ತಾ ಇದ್ದ, ಅವರಿಗೆ ಆತಿಥ್ಯವನ್ನ ಕೊಡ್ತಾ ಇದ್ದ. ಆ ಮೂಲಕ ಆತ ತನ್ನ ಮಠದ ಖ್ಯಾತಿಯನ್ನ ಹೆಚ್ಚಿಸ್ಕೊಳ್ತಾ ಇದ್ದ. ಆದ್ರೆ ಆತನ ಅಸಲಿ ಮುಖ ಇದೀಗ ಬಯಲಾಗಿದೆ. ಯಾವ ರೀತಿ ಹೀನಾಯ ಕೃತ್ಯಗಳನ್ನ ಮಾಡ್ತಾ ಇದ್ದ, ಒಬ್ಬ ಕಾವಿ ಧರಿಸಿ ಯಾವ ರೀತಿ ಇಡೀ ಸ್ವಾಮೀಜಿಗಳಿಗೆ ಕಳಂಕ ತರುವ ಕೆಲಸವನ್ನ ಮಾಡ್ತಾ ಇದ್ದ ಅನ್ನೋದು ಇದೀಗ ಸಾಬೀತಾಗಿದೆ. ಈತನಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು ಅಂತ ಅನೇಕರು ಆಗ್ರಹಿಸ್ತಾ ಇದ್ದಾರೆ. ಜೊತೆಗೆ
ಇವನದೇ ರೀತಿಯಲ್ಲಿ ಮುಖವಾಡ ಹಾಕಿ ಬದುಕುವಂತಹ ಸಾಕಷ್ಟು ಸ್ವಾಮೀಜಿಗಳಿದ್ದಾರೆ. ಅವರೆಲ್ಲರ ಕರಾಳ ಮುಖವನ್ನ ಬಯಲಿಗೆಳೆಯುವಂತಹ ಕೆಲಸಗಳಾಗಬೇಕು. ಅಂತಹ ಅನ್ಯಾಯಗಳಾದಾಗ ಹೆಣ್ಮಕ್ಳು ಧೈರ್ಯವಾಗಿ ಬಂದು ಅದನ್ನ ಹೇಳಬೇಕು, ದೂರು ಕೊಡಬೇಕು. ಅಂತಹ ಘಟನೆಗಳು ಆದಾಗ ಒಂದಷ್ಟು ಮಂದಿ ಎಚ್ಚೆತ್ಕೊಳ್ತಾರೆ ಅನ್ನೋ ಅಭಿಪ್ರಾಯಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾಗ್ತಾ ಇದೆ. ಇದೀಗ ಆತನನ್ನ ಕಸ್ಟಡಿಗೆ ಪಡೆದಂತಹ ಪೊಲೀಸರು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಆತನ ವಿಚಾರಣೆಯ ಬಳಿಕ ಒಂದಷ್ಟು ಸತ್ಯಗಳು ಬಯಲಾಗುವಂತಹ ಸಾಧ್ಯತೆ ಇದೆ. ಯಾವುದು ಗೀಸರ್, ಪೋರ್ಟಬಲ್ ವಾಷಿಂಗ್ ಮೆಷಿನ್, ಪ್ರೆಷರ್ ವಾಷರ್, ವ್ಯಾಕ್ಯೂಮ್ ಕ್ಲೀನರ್, ಬುಲೆಟ್ ಮಿಕ್ಸರ್, ಫ್ಲೋರ್ ಮಿಲ್ಲಿಂಗ್ ಮೆಷಿನ್ ಹಾಗೂ ಇನ್ನೂ ಹಲವು ಗೃಹೋಪಯೋಗಿ ವಸ್ತುಗಳು ಲಭ್ಯ. ಸಂಪರ್ಕಿಸಿ ಎಂಎಸ್ ಮಾರ್ಕೆಟಿಂಗ್, ಬಸವನಹಳ್ಳಿ ಮುಖ್ಯ ರಸ್ತೆ ಅರಳಿಮರ ದೇವಸ್ಥಾನದ ಸಮೀಪ ಚಿಕ್ಕಮಗಳೂರು. ಮೊಬೈಲ್ ನಂಬರ್ 9035039733 ಅಥವಾ 8088775388. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.